ಇನ್ನು ನೀವು ಹೂವು ಇಡೋದಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದೀರಿ, ಇವತ್ತು ನೀವು ವಿಧಾನಸಭೆ ಇಟ್ಕೊಂಡಿದ್ರಿ, ಈ ಜನರ ಮೇಲೆ ಇವತ್ತೇನು ಹೂವು ಇಡೋಕ್ಕೆ ಪ್ರಯತ್ನ ಮಾಡ್ತಾ ಯಶಸ್ವಿ ಆಗೋದಿಲ್ಲ. ಕಾಂಟ್ರಾಕ್ಟರ್ಗಳಿಗೆ ಈ ಥರ ಬಾಲ್ಮುಸ ಹೇಳ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಒಂದು ವ್ಯವಸ್ಥೆಯಲ್ಲಿ ಎಲ್ಲ ಹಣವನ್ನು ಇದ್ದರೆ ಅಷ್ಟೇ ಅಲ್ಲ, ಕಾಮಗಾರಿಗಳಾಗಬೇಕು. ಅಲ್ಟಿಮೇಟ್ಲಿ ಜನಕ್ಕೆ ಬೇಕಾಗಿರುವಂಥ ಕಾಮಗಾರಿ ಆಗದಿದ್ದರೆ ಬೆಂಗಳೂರು ಗ್ರ್ಯಾಂಡ್ ಬೆಂಗಳೂರು ಮಾಡುವಂಥದ್ದು ಕೇವಲ ಮಾತು ಮಾತಾಗಿ ಉಳಿತದೆ. ಕೂಡಲೇ ಕ್ರಮ ತೆಗೆದುಕೊಂಡು ಸರ್, ನೀವು ಗಡುವು ಏನಾದರೂ ಕೊಡ್ತೀರಾ? ಎಷ್ಟು ದಿನದ ಒಳಗಡೆ ಮಾತಾಡಿರೋರು ತೆಗೆದೋಡ್ರೆ ಗೊತ್ತಾಗುತ್ತೆ. ಎಲ್ಲ ಸರ್ಕಾರ ಅವ್ರದ್ದಲ್ಲಪ್ಪ, ಎಲ್ಲ ಇಲಾಖೆಯಲ್ಲಿ ಇದೆ. ಇವತ್ತು ಕಾರ್ಪೊರೇಷನಲ್ಲಿ 2 ವರ್ಷದಿಂದ BBMP ಪೇಮೆಂಟ್ಗಳಾಗಿರೋದು 2 ವರ್ಷದಿಂದ ನಮ್ಮ ಕಾಲದಲ್ಲೂ ಹಿಂದಿನ ಕಾಲದಿಂದಲೂ ಇದೆ. 2013-17 ನಡ್ಕೊಂಡು ಬಂದಿದೆ. ನಾವು ಬಂದ ಮೇಲೆ ಆನ್ಲೈನ್ ಮಾಡಿ ಸೀನಿಯರಿಟಿ ಮಾಡಿ ಕೊಟ್ಟಿದ್ದರಿಂದ ಭಾಳಷ್ಟು ಜನಕ್ಕೆ ಅನುಕೂಲ ಆಯಿತು. ಅದು ಒಂದೇ ವರ್ಷಕ್ಕೆ ಆಗೋದಿಲ್ಲ, ಇನ್ನೊಂದು ವರ್ಷಕ್ಕೆ ಇದೇ ಥರ ಮುಂದುವರಿಸಿದ್ರೆ ನೀಟಾಗಿ ಪೇಮೆಂಟ್ ಕೊಟ್ಟರೆ ಎಲ್ಲರೂ ಸರಿಯಾಗುತ್ತೆ. ಇದರಲ್ಲಿ ಏನು ಭಾಳ ಇಲ್ಲ, ದೊಡ್ಡ ಮುಚ್ಚಿರುವಂಥ ಜನಗಳಿದ್ರೆ ಎಲ್ಲ ದಾಖಲೆಗಳಿದ್ದಾವೆ. ಸರ್, ನೀವು ಗಡುವು ಏನಾದರೂ ಕೊಡ್ತೀರಾ? ಗಡುವು ಏನಾದರೂ ಕೊಡ್ತೀರಾ ಇಷ್ಟು ದಿನದ ಒಳಗಡೆ ಬಿಡುಗಡೆ ಮಾಡಬೇಕು ಅಂತ? ಖಂಡಿತ ಕೂಡಲೇ ಆಗಬೇಕು. ಆದರೆ ಗಡುವು ಮತ್ತೇನಿದೆ, 3 ತಿಂಗಳಾಯ್ತು, ಈಗ 100 ಡೇಸ್ ಆಗಿ ಬಂತು. ಇವತ್ತು ಮೊದಲೇ ಕೊಟ್ಟರೆ ಕೆಲಸಗಳಾಗ್ತಾ ಇಲ್ಲ, ಕೆಲಸ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಕೆಲಸ ನಿಲ್ಲಕ್ಕಿಂತ ಮುಂಚೆ ಇದನ್ನು ಬಗೆಹರಿಸ್ಬೇಕು ಸರ್ಕಾರ. ಲೋಕಾಯುಕ್ತ ತನಿಖೆ ಕೇಳ್ತಿದ್ದಾರೆ ಸರ್, ಈಗ ಅಶ್ವತ್ಥಾರಣ ಕೂಡ ಕೇಳಿದ್ದಾರೆ, ಇದನ್ನೆಲ್ಲ ತನಿಖೆ ಕೊಡ್ತೀನಿ, ನೀವೇನು ಹೇಳ್ತೀರಿ? ಇವತ್ತು ಏನು ಮಾಡ್ತಾರೆ ನೋಡೋಣ, ಪೇಮೆಂಟ್ ಕೊಡ್ತಾರೆ ನೋಡೋಣ. ಖಂಡಿತವಾಗೂ ನಾನು ನಿನ್ನೆ ಹೇಳಿದೆ, ಇದಕ್ಕೆ ಕಾನೂನಾತ್ಮಕವಾದಂಥ ಒಂದು ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳಿದೆ. ಅದರಲ್ಲಿ ಭಾಳಷ್ಟು ಅಂಗಗಳಿವೆ. ಎಸ್, ಥ್ಯಾಂಕ್ ಯು ಸರ್.